ನಮಗೆ ಅಲೋಕೇಷನ್ ಆಗಿರೋದು 24 ವರ್ ಟಿ ಎಮ್ ಸಿ ನೀರು. ನಾವು ಇದುವರೆಗೂ ಕಳೆದ ಸುಮಾರು ಹೇಮಾವತಿ ನೀರು ಬರೋದ್ರಿಂದ ಇಲ್ಲಿವರೆಗೂ ಕೂಡ ನಾವು 24 ಟಿ ಎಮ್ ಸಿ ನೀರನ್ನು ಒಂದೇ ಒಂದು ಸಾರಿ ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ನಾವು ಡ್ರಾ ಮಾಡ್ಕೊತಕ್ಕಂಥ 17, 16, 18 ಟಿ ಎಮ್ ಸಿ ಈ ಥರ ಡ್ರಾ ಮಾಡ್ಕೊತಾ ಇದ್ದೀವಿ. ಹಿಂದೆ ಅಲೋಕೇಷನ್ ಆಗಿರ್ತಕ್ಕಂಥದ್ದು ಕುಣಿಗಲ್ಗೆ ಅಂತ ಹೇಳ್ಬಿಟ್ಟು 3 ಟಿ ಎಮ್ ಸಿನೂ 2 ಟಿ ಎಮ್ ಸಿನೂ ಅಲೋಕೇಷನ್ ಆಗಿದೆ. ಅವರು ಇಲ್ಲಾಸ್ ತಗೊಂಡೋಗೋಕ್ಕಾಗಲ್ಲ, ಇಲ್ಲಿ ಚಾನಲ್ ಸರಿ ಇಲ್ಲ, ನಾವು ಡೈರೆಕ್ಟ್ ಎಕ್ಸ್ಪ್ರೆಸ್ ಚಾನಲ್ ತಗೊಂಡು ನಮ್ಮ ಭಾಗ ನಮಗೇನು ಅಲೋಕೇಷನ್ ಆಗಿದೆ ನಮ್ಮ ಅಲೋಕೇಷನ್ ನೀರು ನಾವು ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನ ಅವರು ಹೇಳಿರ್ತಕ್ಕಂಥದ್ದು. ಆದರೆ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಚಾನಲ್ ಮಾಡ್ಕೊಂಡು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡಬಾಡಿ ಅಂತ ನಾವು ಕೂಡ ಮುಖ್ಯಮಂತ್ರಿಗಳಲ್ಲಿ ಕೂಡ ಒತ್ತಾಯ ಮಾಡಿದ್ದೀವಿ. ಮತ್ತು ಇವ್ರಿಗೂ ಮಂತ್ರಿಗಳಿಗೂ ಕೂಡ ಹೇಳಿದ್ದೀವಿ, ನಾವು ಇರಿಗೇಷನ್ ಮಂತ್ರಿಗೂ ಕೂಡ ಹೇಳಿದ್ದೀವಿ, ಇಲ್ಲಿ ದೊಡ್ಡ ಗಲಾಟೆಗಳಾಗ್ತವೆ, ನಮಗೆಲ್ಲ ನಾವು ಸುಮ್ಮನಿರೋಕ್ಕಾಗಲ್ಲ, ನಾವು ಪಕ್ಷಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲೆಗೆ ಆಗ್ತಕ್ಕಂಥ ಅನ್ಯಾಯ ಸಹಿಸ್ಕೊಂಡು ಇರಲಿಕ್ಕಾಗಲ್ಲ, ನೀವೆಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಅಂತಕ್ಕಂಥದ್ದನ್ನ ನಾವು ಹೇಳಿದ್ದೀವಿ. ಮುಂದೆ ಈಗ ಶಿವಣ್ಣ ಅವರು ಬಂದಿದ್ದರು, ನಾವು ಹೋರಾಟ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದೀನಿ. ಅದು ನಮಗೆ ನಮ್ಮ ಹಕ್ಕೇನಿದು, ನಮ್ಮ ನೀರು ಮುಂದೆ ಅಲ್ಲಿಂದಲೇ 900 ಎಮ್ ಸಿ ಎಫ್ ಟಿ ಬರುತ್ತೆ. ಹಂಡ್ರೆಡ್ 100% ನಮಗೆ ಈಗ ಜಾಸ್ತಿ ತೊಂದರೆ ಆಗ್ತಕ್ಕಂಥದ್ದು ನಮ್ಮ ತಾಲೂಕಿಗೆ, ಹೆಚ್ಚು ತೊಂದರೆ ಆಗ್ತಕ್ಕಂಥದ್ದು ನಮ್ಮ ತಾಲೂಕಿಗೆ. ನಾವು ಹೆಚ್ಚು ಹೇಮಾವತಿ ನೀರನ್ನು ಕೆರೆಗಳಿಗೆ ಉಪಯೋಗಿಸ್ಕೊತ ಇದ್ದೀವಿ, ಅದರಿಂದ ನಮಗೆ ತೊಂದರೆ ಆಗೋದು. ನಾವು ಅದರಲ್ಲಿ 100% ನಮ್ಮದು ಸಹಮತ ಮಾಡಿದ್ದಾರೆ. ಅದನ್ನೇ ಹೋರಾಟ ನಾಳೆಯಿಂದ ಮೀಟಿಂಗ್ ಕರೆದಿದ್ದಾರೆ, ನಾಳೆಯಿಂದ ಶುರು ಮಾಡ್ತಾರೆ. ಇಲ್ಲ, ನಾನು ಕಾಮಗಾರಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಾನು ಇನ್ನೂ ನೋಡಿಲ್ಲ. ನಾವು ಚುನಾವಣೆ ಬಿಸಿಲಿದ್ದು ನಾನು ಇಲ್ಲಿಂದ ಬೇರೆ ಕಡೆ, ನನಗೆ ಉತ್ತರ ಕನ್ನಡ ಕೆನರಾ ಕ್ಷೇತ್ರಕ್ಕೆ ಹಾಕಿದರು, ಅದರಿಂದ ನಾನು ನಿನ್ನೆ ಬಂದಿದ್ದೀನಿ, ನೋಡ್ತೀನಿ. ಥ್ಯಾಂಕ್ ಯು.